ಈ ಬಾರಿಯೂ ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಮೇಲೆ ಐಟಿ ಹದ್ದಿನ ಕಣ್ಣನ್ನ ಇಟ್ಟಿದೆ. 2018 ವಿಧಾನಸಭಾ ಚುನಾವಣೆಯಲ್ಲೂ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಬಾರಿ ಕೂಡ ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಮೇಲೆ ಐಟಿ ತನ್ನ ಹದ್ದಿನ ಕಣ್ಣನ್ನ ಇಟ್ಟಿದೆ. 2018 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಐಟಿ ದಾಳಿಯನ್ನ ನಡೆಸಿತ್ತು. ಆಗಿನ ಪಿಡಬ್ಲ್ಯೂಡಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಆಪ್ತರಿಗೂ ಶಾಕ್ ಅನ್ನ ಐಟಿ ನೀಡಿತ್ತು. ಈಗ ಪಿಡಬ್ಲ್ಯೂಡಿ ಸಚಿವ ಎಚ್ ಡಿ ರೇವಣ್ಣ ನೆಂಟರು ಮತ್ತು ಅವರ ಆಪ್ತರಿಗೆ ಶಾಕ್ ಅನ್ನ ಕೊಟ್ಟಿದೆ. ಪಿಡಬ್ಲ್ಯೂಡಿ ಸಚಿವ ಎಚ್ ಡಿ ರೇವಣ್ಣ ನೆಂಟರು ಮತ್ತು ಆಪ್ತರಿಗೆ ಶಾಕ್ ಅನ್ನು ಕೊಟ್ಟಿದೆ. ಲೋಕೋಪಯೋಗಿ ಗುತ್ತಿಗೆದಾರರ ಹಣದ ಬಗ್ಗೆ ಐಟಿ ಸಾಕಷ್ಟು ಅಲರ್ಟ್ ಆಗಿದೆ. ಹಾಗಾದ್ರೆ ಚುನಾವಣೆಗೆ ಹಣ ಹಂಚಲು ನೆರವಾಗ್ತಾರ ಪಿಡಬ್ಲ್ಯೂಡಿ ಗುತ್ತಿಗೆದಾರರು? ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಹಣ ಹಂಚಲು ಆಗಿರಲಿಲ್ಲ, ಪಿಡಬ್ಲ್ಯೂಡಿ ಸಚಿವ ಹಣ ಕೊಡಲಾಗಿಲ್ಲ ಎಂದಿದ್ದಾರಂತೆ ಸಿದ್ದರಾಮಯ್ಯ. ಪಿಡಬ್ಲ್ಯೂಡಿ ಸಚಿವ ಹಣ ಕೊಡಲಾಗಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಗುತ್ತಿಗೆದಾರರ ಹಣಕ್ಕೆ ಬ್ರೇಕ್ ಹಾಕಲಾಗಿತ್ತು. 2018 ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಐಟಿ ದಾಳಿಯನ್ನ ನಡೆಸಿತ್ತು. ಲೋಕೋಪಯೋಗಿ ಸಚಿವರಿಗೂ ಗುತ್ತಿಗೆದಾರರಿಗೂ ಹಾಗಾದ್ರೆ ಹಣದ ಲಿಂಕ್ ಇದೆಯಾ? ಚುನಾವಣೆ ಟೈಮಲ್ಲಿ ಗುತ್ತಿಗೆದಾರರು ಹಣ ಹಂಚುವ ಬಗ್ಗೆ ಪಕ್ಕಾ ಮಾಹಿತಿ ಐಟಿಗೆ ಸಿಕ್ಕಿದೆ. ಆದ್ರಿಂದಲೇ ಪ್ರತಿ ಬಾರಿ ಕೂಡ ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಮೇಲೆ ಐಟಿ ರೇಡ್ ಅನ್ನ ಮಾಡ್ತಾ ಇದೆ. ಈ ಬಾರಿ ಕೂಡ ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಮೇಲೆ ರೇಡ್ ಅನ್ನ ನಡೆಸಲಾಗಿದೆ. ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಮಹಾದೇವಪ್ಪ ಆಪ್ತರ ಮೇಲೆ ರೇಡ್ ಅನ್ನ ನಡೆಸಲಾಗಿತ್ತು. ಲೋಕಸಭಾ ಚುನಾವಣೆಯ ಈ ಬಾರಿ ರೇವಣ್ಣ ಆಪ್ತರ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಪಿ ಬೈದನ್ ಮನೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲೂ ಕೂಡ ಎಚ್ ಸಿ ಮಹಾದೇವಪ್ಪ ಅವರ ಆಪ್ತರ ಮನೆ ಮೇಲೆ ರೇಡ್ ಆಗಿತ್ತು, ಅವರ ಕಚೇರಿಗಳ ಮೇಲೆ ರೇಡ್ ಆಗಿತ್ತು. ಈಗ ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಮೇಲೆ ರೇಡ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಎಚ್ ಡಿ ರೇವಣ್ಣ ಅವರನ್ನ ಕೂಡ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಗುತ್ತಿಗೆದಾರರಿಂದ ಚುನಾವಣೆಗೆ ಹಣ ಸಾಗಾಟ ಆಗ್ತಾ ಇರೋದು ಐಟಿಗೆ ಗೊತ್ತಾಗಿರುವಂತಹ ಮಾಹಿತಿನ ಏನು ಸಮೀರ? ಇವತ್ತು ರಾಜ್ಯಾದ್ಯಂತ ನಡೆದಿರುವಂಥ ಐಟಿ ರೇಡನ್ನು ಗಮನಿಸ್ತಾ ಇದ್ರೆ ಬಹಳ ಪ್ರಮುಖವಾಗಿ ಲೋಕೋಪಯೋಗಿ ಇಲಾಖೆಯ ಏನು ಗುತ್ತಿಗೆದಾರರಿದ್ದಾರೆ, ಈ ಗುತ್ತಿಗೆದಾರರ ಮೇಲೆ ಟಾರ್ಗೆಟನ್ನು ಮಾಡಿಕೊಂಡು ಇವತ್ತು ರೇಡ್ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪಿ ಡಬ್ಲ್ಯೂ ಸಚಿವರಾಗಿರುವಂಥ ಎಚ್ ಡಿ ರೇವಣ್ಣ ಅವರ ಆಪ್ತರ ಮೇಲೆ ಇವತ್ತು ರೇಡ್ ಆಗಿರುವಂಥದ್ದು. ಈ ರೇಡನ್ನು ಗಮನಿಸ್ತಾ ಇದ್ರೆ ಮುಂಬರುವ ಈಗ ನಡೀತಾ ಇರುವಂಥ ಲೋಕಸಭಾ ಚುನಾವಣೆಯಲ್ಲಿ ಪಿ ಡಬ್ಲ್ಯೂ ಡಿ ಗುತ್ತಿಗೆದಾರರು ತಮ್ಮದೇ ಬೇರೆ ಬೇರೆ ಸ್ವರೂಪಗಳಲ್ಲಿ ಹಣ ಹೂಡಿಕೆಗೆ ತಯಾರಿ ಮಾಡಿಕೊಂಡಿದ್ರ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. 2018 ನಡೆದಿರುವಂಥ ವಿದ್ಯಮಾನ ಮತ್ತು ಈಗ ನಡೀತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ 2018 ಕೂಡ ಪಿ ಡಬ್ಲ್ಯೂ ಇಲಾಖೆ ಸಚಿವರು ಮತ್ತು ಅವರಿಗೆ ಆಪ್ತರಾಗಿರುವಂಥ ಗುತ್ತಿಗೆದಾರರ ಮೇಲೆ ರೇಡ್ ಆಗಿತ್ತು. ಆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರು, ಈ ಚುನಾವಣೆಯಲ್ಲಿ ಪಿ ಡಬ್ಲ್ಯೂ ಸಚಿವರು ಕೂಡ ಹಣ ಹಾಕ್ಲಿಕ್ಕೆ ಆಗಲಿಲ್ಲ ಮತ್ತು ಗುತ್ತಿಗೆದಾರರು ಕೂಡ ಹಣ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ತಮ್ಮ ಆಪ್ತರ ಬಳಿ ಹೇಳಿದರು. ಅಂದರೆ ಇವತ್ತು ಕೂಡ ಏನು ಹಾಸನದಲ್ಲಿ ಕಣಕ್ಕಿಳಿದಿರತಕ್ಕಂಥ ಎಚ್ ಡಿ ರೇವಣ್ಣರ ಪುತ್ರ ಏನು ಪ್ರಜ್ವಲ್ ಅವರು ಚುನಾವಣೆಯಲ್ಲಿ ಸತಾಯಗತೆ ಗೆಲ್ಲುವಂಥ ಗೆಲ್ಲೇಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇರುವಂಥ ಈ ಹಂತದಲ್ಲಿ ಸೊ ಏನು ರೇವಣ್ಣ ಅವರಿಗೆ ಅತ್ಯಂತ ಆಪ್ತರಾಗಿರುವಂಥ ಗುತ್ತಿಗೆದಾರರ ಮೇಲೆ ರೇಡ್ ಮಾಡಲಾಗಿದೆ. ಸೊ ಈ ಅಂದರೆ ಈ ಚುನಾವಣೆಗೆ ಯಾರ್ಯಾರು ಹಣ ಹಾಕ್ತಾರೋ, ಯಾರ್ಯಾರು ಹಣ ಹೂಡಿಕೆ ಮಾಡ್ತಾರೋ ಅವರನ್ನೇ ಗುರಿಯಾಗಿಟ್ಕೊಂಡು ರೇಡ್ ಆಗಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಚುನಾವಣೆಯ ಸಂದರ್ಭದಲ್ಲಿ ಗುತ್ತಿಗೆದಾರರು, ಉದ್ದಿಮೆದಾರರು ಬೇರೆ ಬೇರೆ ಸ್ವರೂಪಗಳಲ್ಲಿ ಚುನಾವಣೆಯಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ, ಚುನಾವಣೆಯ ನಂತರದ ಅದನ್ನು ಬೇರೆ ಸ್ವರೂಪದಲ್ಲಿ ಪಡ್ಕೊಳ್ತಾರೆ. ಅದಕ್ಕೆ ಬೇಕಾಗಿ ಈಗ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿದಿರತಕ್ಕಂಥ ರೇವಣ್ಣ ಅವರ ಪುತ್ರರಿಗೆ ಸಹಾಯ ಮಾಡುವ ನಿಟ್ಟಲ್ಲಿ ಹಾಸನದಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಪ್ರಯತ್ನವನ್ನು ಮಾಡ್ತಾ ಇದ್ರಾ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕೆಂದರೆ ಈಗಾಗಿರುವಂಥ ಐಟಿ ರೈಡಿ ರೇವಣ್ಣವರಿಗೆ ಅತ್ಯಂತ ಆಪ್ತರಾಗಿರುವಂಥ ಗುತ್ತಿಗೆದಾರರ ಮೇಲೆ, ಹಾಗಾಗಿಯೇ ಚುನಾವಣೆಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಹಣವನ್ನು ಇಟ್ಕೊಂಡಂಥ ಗುತ್ತಿಗೆದಾರರ ಮೇಲೆ ರೈಡ್ ಆಗಿರ್ತಕ್ಕಂಥದ್ದು. ಸೊ ಏನು ಚುನಾವಣೆಗೆ ಹಣ ಇನ್ವೆಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಐಟಿ ಇಲಾಖೆ ಮಾಡಿದ ಸ್ಪಷ್ಟವಾಗಿದೆ. ಹಾಗಾಗಿ 2018 ಚುನಾವಣೆ ಸಂದರ್ಭ ಆಗಿರುವಂಥ ರೇಡ್ಗೂ ಈಗಾಗಿರುವಂಥ ರೇಡ್ ಎಲ್ಲವೂ ಕೂಡ ಸಾಮ್ಯತೆ ಕಂಡು ಬರ್ತಾ ಇದೆ. ಚುನಾವಣೆಯಲ್ಲಿ ಗುತ್ತಿಗೆದಾರರು ಯಾವುದೇ ಕಾರಣಕ್ಕೂ ಹಣವನ್ನು ಇನ್ವೆಸ್ಟ್ ಮಾಡೋದನ್ನು ತಡೆಯುವ ನಿಟ್ಟಲ್ಲಿ ಐಟಿ ಈ ರೀತಿಯಾಗಿರುವಂಥ ಪ್ರಯತ್ನ ಮಾಡಿರುವಂಥದ್ದು. ಓಕೆ, ಥ್ಯಾಂಕ್ ಯು ಆನಂದ್ ಪಿ ಬೈದನ್ ಮನೆ ತಮ್ಮೆಲ್ಲ ಡೀಟೇಲ್ಸ್ಗೆ.